कोरोना के खिलाफ देश आज फिर एक बहुत बड़ी लड़ाई लड़ रहा है। कुछ सप्ताह पहले तक स्थितियां संभली हुई थी और फिर ये कोरोना की दूसरी वेव जो पीड़ा तले के वो गले कन्नड़ दल अनुवाद माड़के इन कष्ट सुम्मने हिंदी भय पड़कोंतारे एनु अर्थम आगल तक्षण अदे राग शुरू माड्बिडि अम्मा प्रति दिवस अल्ल बंदु एनु माड्लि नानु सरि बेंगळूरु लॉकडाउन आगुत्ते अंत नानु तीर्थहळ्ळिगे बंद्रे एनु केलस सिक्बिडुत्ता ಹುಡುಕ್ತಾ ಇದ್ದೀನಿ ತಾನೆ. ಆಯ್ತು, ಒಂದ್ ವರ್ಷದಿಂದ ರೆಂಟ್ ವೇಸ್ಟ್ ಆಗ್ತದೆ, ನಂಗೂ ಅರ್ಥ ಆಗ್ತದೆ ರೆಂಟ್ ವೇಸ್ಟ್ ಆಗ್ತದೆ ಅಂತ. ಏನಮ್ಮ ನಿಮ್ ಪ್ರಾಬ್ಲಮ್, ಈಗೇನ್ ನಾನು ಕೆಲಸ ಹುಡುಕಿಲ್ಲ ಅಂತ ತಾನೆ. ಆಯ್ತು, ನಂಗೆ ಒಂದ್ ತಿಂಗಳು ಟೈಮ್ ಕೊಡಿ, ನಾನು ಹುಡುಕ್ತೀನಿ. ಅಮ್ಮ ನಿಮ್ಗೆ ಗೊತ್ತಿದೆ, ಕನ್ನಡ ಮೀಡಿಯಂ ಅಲ್ಲಿ ಓದ್ ಬಂದವ್ರಿಗೆ ಈ ಊರಲ್ಲಿ ಕೆಲಸ ಸಿಗೋದು ಎಷ್ಟು ಕಷ್ಟ ಅಂತ. ಇಲ್ಲ ಅಮ್ಮ, ನಾನ್ ತೀರ್ಥಹಳ್ಳಿಗೆ ಈಗಲೇ ಬರಲ್ಲ, ನನ್ ಕೆಲಸ ಇಲ್ಲದೆ ಬರಲ್ಲ. ಈಗ ಆಯ್ತು ಅಮ್ಮ, ಬೆಳಗ್ಗೆ ಬೆಳಗ್ಗೆ ತಲೆ ತಿನ್ಬೇಡಿ ಅಮ್ಮ, ನನ್ನ ಕೆಲಸ ತಾನೇ. ಆಯ್ತು, ನಾನು ಅದೇ ಮಾಡ್ತಾರದು. ಇಡೀ ದಿವಸ ಎದ್ದು ಫಸ್ಟ್ ಥಿಂಗ್ ನಾನು ಮಾಡೋದು ಕೆಲಸ ಹೋಗೋದು. ಆಯ್ತಾ? ಆಯ್ತು, ಸರಿ ಸರಿ ಸರಿ. ಇಡೀ ಮಾ ಫೋನು ಸುಮ್ಮನೆ ತಲೆ ತಿನ್ಬೇಡಿ. ಬೆಳಿಗ್ಗೆ ಎದ್ದಾಳಂಗಿಲ್ಲ ಇವ್ರಿಗೆ, ಫಸ್ಟು ಬರೀ ಕೆಲಸ 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 ಅದೇ ಹೋಗ್ಬಿಟ್ಟಿದೆ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ, ಏನಾಗ್ಬೋದಿತ್ತು ಸರ್? ಅದು ನಾವು ಓದಿದ್ದೆಲ್ಲ ಹಳ್ಳಿಲಿ, ನಮ್ದು ಕನ್ನಡ ಮೀಡಿಯಮ್, ಇಂಗ್ಲಿಷ್ ಎಲ್ಲ ಸರಿ ಬರಲ್ಲ, ಹಿಂಗೆಲ್ಲ ನಿಮಗೂ ಗೊತ್ತಾ ಇದೆ. ಯು ಕ್ಯಾನ್ ಟೇಕ್ ಆಫ್ ಯುವರ್ ಮಾಸ್ಕ್, ದಿಸ್ ಇಸ್ ನಾಟ್ ಎ ವರ್ಚುವಲ್ ಮೀಟಿಂಗ್. ಏನು ಹೇಳ್ತಾ ಇದ್ದ? ಮಾಸ್ಕ್ ಸರ್. ಅದೇ ನಮ್ಮ ಅಮ್ಮಂಗೆ ಗೌರ್ಮೆಂಟ್ ಕೆಲಸ ಅಂದ್ರೆ ಭಾರಿ ಇಷ್ಟ. ನಾವು ಒಂದು ವರ್ಷದಿಂದ ಎಲ್ಲ ಕಡೆ ಹುಡುಕ್ತಾ ಇದೀವಿ, ಈ ಕರೋನಾ ಅವಳಿಂದ ಎಲ್ಲೂ ಕೆಲಸ ಸಿಕ್ತಲ್ಲ. ಅದಲ್ಲದೆ ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದು, ನಿಮ್ಗೆ ಗೊತ್ತು ಬೆಂಗಳೂರಲ್ಲಿ ಇಂಗ್ಲಿಷ್ ಬರ್ದೆ ಎಲ್ಲೂ ಕೆಲಸ ಸಿಗಲ್ಲ ಅಂತ. ಅದಕ್ಕೆ ಸರ್ಕಾರಿ ಕೆಲಸ ಸಿಗತ್ತೋ ಏನೋ ಅಂತ. ನಮ್ಮ ಹತ್ರ ಸ್ವಲ್ಪ ಆಪ್ಷನ್ ಇದೆ, KET. ಸರ್ ಅದು ತಪ್ಪು ತಿಳ್ಕೊಂಬೇಡಿ, ನನಗೆ ಕೇಂದ್ರ ಸರ್ಕಾರದ ಕೆಲಸ ಬೇಕಿತ್ತು. ಓ ಬಾಸ್, ನಮಸ್ಕಾರ. ನಮಸ್ಕಾರ ಸರ್. ಓಕೆ, ಸಬ್ಮಿಟ್ ಯುವರ್ ರೆಸ್ಯೂಮ್. But you should understand, like, our hands are also tied for the COVID. Still, I'll try it. Submit. In case there are resume. ಸರ್ ಅದು ನನಗೆ IAS ಆಗ್ಬೇಕಂತ ತುಂಬ ಆಸೆ, ಒಂದು ಡಿಸ್ಟ್ರಿಕ್ಟ್ ಕಲೆಕ್ಟ್ರೋ ಏನೋ ಆಗ್ಬೇಕು, ಚಿಕ್ಕ ವಯಸ್ಸಿಂದ ಆಸೆ ಸರ್. ಅದಕ್ಕೆ ಅದರದ್ದೇ ಒಂದು ಪರೀಕ್ಷೆ ಕೊಡೋಣ ಅಂತ. ಸರ್ UPSC. ಅಯ್ಯೋ ಸರ್, ಇದು ಪೂರ್ತಿ ಇಂಗ್ಲಿಷು ಮತ್ತೆ ಹಿಂದಿಲೇ ಇದೆ. ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆಲಿ ನೆಟ್ಟಿಗೆ ಬರೆಯೋಕ್ಕೂ ಬರಲ್ಲ, ಓದೋಕ್ಕೂ ಬರಲ್ಲ. ಇವಾಗ ನೀವು ಇದೆಲ್ಲ ಬರೀ ಕನ್ನಡ ಇಲ್ಲದೆ ಬರೀ ಇಂಗ್ಲಿಷ್ ಹಿಂದಿಲ್ ಬರೀ ಅಂದ್ರೆ ಹೆಂಗ್ ಸರ್? ನನಗೆ ನಾವು ಮಾರ್ಕ್ಸ್ ಗೀಕ್ಸ್ ಎಲ್ಲ ತೆಗಿಯೋದು ಕಷ್ಟ ಆಗತ್ತೆ ಅಲ್ವಾ? ಕನ್ನಡ ಸ್ವಲ್ಪ ಹೇಳಿ ಅಲ್ಲ ಅವ್ರಿಗೆ, ನಮಗೆ ಕನ್ನಡ ಬಿಟ್ಟರೆ ಏನೂ ಬರಲ್ಲ ಸರ್, ಪ್ಲೀಸ್. ಅಲ್ಲ, ನೀವು ರಿಕ್ವೆಸ್ಟ್ ಯಾಕೆ ಮಾಡ್ತಾ ಇದ್ದೀರಾ ಅವ್ರ ಹತ್ರ? ಬಾಸ್, ಹಿಂದಿ ಇಂಗ್ಲಿಷ್ ತುಂಬ ಡಿಫಿಕಲ್ಟ್, ಪ್ಲೀಸ್ ಸರ್.
Okay, I'll consider you. You may get your UPSC main in Kannada, but I cannot help you with the prelim. ಅಲ್ಲ ಸರ್, ನೀವು ಪತ್ರಿಕೆ ಇದರಲ್ಲಿ ಕನ್ನಡನೇ ಇಲ್ಲದೆ ಕನ್ನಡದಲ್ಲಿ ಉತ್ತರ ಬರೀ ಅಂದ್ರೆ ಹೆಂಗೆ? ಪತ್ರಿಕೆಯಲ್ಲಿ ನಾನು ಏನು ಓದ್ತಾ ಇದ್ದೀನಿ ಅಂತನಾದ್ರೂ ಅರ್ಥ ಆಗ್ಬೇಕು ತಾನೇ. ನೀವು ಹಿಂಗೆ ಮಾಡಿದ್ರೆ ಹಿಂದಿ ಬರೋರಿಗೆ ತಾನೇ ಲಾಭ, ನಮಗೇನು ಸಿಗತ್ತೆ? ಆ ನೆಟ್ಟಿಗೆ ಹಿಂಗೆ ಮಾಡಿದ್ರೆ ಒಂದ್ ಕಣ್ಣಿಗೆ ಸುಣ್ಣ, ಇನ್ನೊಂದ್ ಕಣ್ಣಿಗೆ ಬೆಣ್ಣೆ. ಕನ್ನಡ ಹಿಂದಿ ಎರಡು ಒಂದೇ ತಾನೆ. ಓಕೆ ಓಕೆ ಶಾಂತಿ, ನೀವು ನನ್ನ ಹತ್ರ ಇರೋ ಜಾಬ್ ತಗೊಳ್ಳಿ. ಅಲ್ಲ ಸರ್, ನಿಮ್ಮ ಹತ್ರ ಇರೋ ಜಾಬ್ ತಗೊಳ್ಳೋಕೆ ನಾನು ಇಷ್ಟೆಲ್ಲ ಕಷ್ಟಪಡ್ಬೇಕಾ? ನನಗೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಮಾಡ್ಬೇಕಂತ ತುಂಬಾ ಆಸೆ. ಹೋಗ್ಲಿ ಬಿಡಿ ಸರ್, ನನಗೂ ದೇಶದ ಮೇಲೆ ಬಹಳ ಭಕ್ತಿ ಇದೆ. ಚೈನಾದವ್ರು ನಮ್ಮ ಗಡೀಲಿ ಬಂದು ಕೂತಿದಾರಂತಲ್ಲ, ನಾನು ಒಂದು ಕೆಲಸ ಮಾಡ್ತೀನಿ, ನಾನು ನಮ್ದು ಆರ್ಮಿ ಜಾಯ್ನ್ ಆಗ್ತೀನಿ ಸರ್. ಸರ್, ಎನ್ ಡಿ ಎಗೆ ಫಾರ್ಮ್ ನೀನು. ಅಲ್ಲ ಸರ್, ನೀವ್ಯಾಕೆ ಅವ್ರ ಹತ್ರ ಹಿಂಗೆ ಇಲ್ಲಿ ಮಾತಾಡ್ತಾ ಇದ್ದೀರಾ? ದೊಡ್ಡ ಬಾಸ್ ಎನ್ ಡಿ ಎ. ಏನ್ ದೊಡ್ಡ ಬಾಸು, ಏನ್ ಕರ್ಮನು. ಇದು ಹಿಂದಿ ಇಂಗ್ಲಿಷ್ ಅಲ್ಲಿ ಇದೆನಾ? ನಾನು ಎಲ್ಲಿಗಂತ ಹೋಗ್ಲಿ, ಇದು ಇಂಗ್ಲಿಷ್ ಹಿಂದಿ ಕೊಟ್ರೆ ದೇಶ ಕಾಯಕ್ಕೂ ಹಿಂದಿ ಇಂಗ್ಲಿಷ್ ಬೇಕಾ? ಇದು ಕನ್ನಡದಲ್ಲಿ ಸಿಗಲ್ವಾ ಸರ್? ಹಿಂದಿ ಇಂಗ್ಲಿಷ್ ಇಂಪಾಸಿಬಲ್, ಇಂಪಾಸಿಬಲ್. ಗೋ ಲರ್ನ್ ಹಿಂದಿ ಆರ್ ಇಂಗ್ಲಿಷ್. ಅಲ್ಲ, ಹಿಂಗಂದ್ರೆ ನಾವಿಂಗ್ ಒಂದ್ ದಿವಸದಲ್ಲಿ ಇಂಗ್ಲಿಷ್ ಹಿಂದಿ ಕಲಿಕ್ಕಾಗತ್ತಾ? ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನ್ ಅಡ್ಜಸ್ಟ್ ಮಾಡ್ಕೊಳ್ಳಿ? ಐ ಆಮ್ ಲಿವಿಂಗ್ ನೌ, ಐ ವಿಲ್ ಕಮ್ ಬ್ಯಾಕ್ ವೆನ್ ಯು ಹ್ಯಾವ್ ಸ್ಟೇಟ್ ಎಲೆಕ್ಷನ್ಸ್. ಓಕೆ? ಸರ್, ನಾನು ನಿಮ್ಗೊಂದು ವಿಷಯ ಹೇಳ. ನಾವು ಭಾರತೀಯರು ತಾನೆ, ಕನ್ನಡನು ಭಾರತದ ಭಾಷೆ ತಾನೆ, ನಾವು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಕಟ್ತೀವಿ ತಾನೆ. ಮತ್ತೆ ಅದು ಹೇಗೆ ಸರ್ ಹೇಳ್ತಾರೆ ನಮಗೆ ಕೇಂದ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಕನ್ನಡ ಕೊಡಲ್ಲ ಅಂತ? ಕನ್ನಡ ನಮ್ದು ಭಾಷೆ, ಕನ್ನಡ ಭಾರತದ ಭಾಷೆ, ಕನ್ನಡ ಹಿಂದಿ ಎರಡು ಭಾರತದ ಭಾಷೆ. ಹಿಂದಿನ ಜಾಸ್ತಿ ಜನ ಮಾತಾಡ್ತಾರೆ ಅಂದ ಮಾತ್ರಕ್ಕೆ ಅವ್ರಿಗೆ ಅವ್ರದೇ ಭಾಷೆಯಲ್ಲಿ ಪತ್ರಿಕೆ ಕೊಡೋದು ನಮಗೆ ಕೊಡದೇ ಇರೋದು ಅನ್ಯಾಯ ತಾನೆ? ನಮ್ಮ ಸಂವಿಧಾನನೇ ಹೇಳುತ್ತೆ ನಮಗ್ ಭೇದ ಭಾವ ಮಾಡಬಾರ್ದು, ಎಲ್ಲಾರನು ಒಂದೇ ತರ ನೋಡ್ಬೇಕು ಅಂತ. ನಾವು ಬೇರೆ ಭಾಷೆ ಮಾತಾಡ್ತೀವಿ ಅಂದ ಮಾತ್ರಕ್ಕೆ ನಮ್ಮನ್ ಬೇರೆ ತರ ನೋಡೋದು ತಪ್ಪು ಅಲ್ವಾ? ಇದೆಲ್ಲಿ ನ್ಯಾಯ ಸರ್? ನಮ್ದೇ ದೇಶದಲ್ಲಿ ನಾವ್ ಯಾಕೆ ಎರಡನೇ ದರ್ಜೆ ನಾಗರಿಕರು ಯಾಕಾಗಿದ್ದೀವಿ? ಕೇಂದ್ರ ಸರ್ಕಾರದಿಂದ ಏನೇ ಆಜ್ಞೆ ಬಂದ್ರು, ಏನೇ ಬಂದ್ರು, ಎಲ್ಲಾ ಹಿಂದಿ ಇಂಗ್ಲಿಷ್ ಅಲ್ಲೇ ಬರುತ್ತೆ. ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿರೋರು ನಮ್ದೇ ಭಾಷೆ ಬರೋರು ಮಾತ್ರ ನಮಗ್ ಅದೇನು ಅರ್ಥ ಆಗಲ್ಲ. ಆದ್ರೂ ಅದೇ ಭಾಷೆಲಿ ಕೊಡ್ತಾರೆ, ನಮ್ ಭಾಷೆಲಿ ಕೊಡಲ್ಲ. ನಮ್ ಭಾಷೆಲಿ ನಮಗೆ ನಮಗ್ ಬೇಕಾಗಿದ್ದನ್ನ ಸೌಲಭ್ಯನ ಕೊಡಿ ಅಂತ ಕೇಳೋದು ತಪ್ಪ, ಅದು ನಮ್ಮ ಹಕ್ಕು ತಾನೆ, ಅದನ್ನ ನಾವ್ ಯಾರು ಕೇಳ್ತಾರೆ ಹೇಳಿ ಸರ್? ಇದೆಲ್ಲಿ ನ್ಯಾಯ? ನೀವ್ ಹೇಳ್ತಿರೋದೆಲ್ಲ ಸರಿ, ಆದ್ರೆ ಈ ವಿಷಯಕ್ಕೆಲ್ಲ ಯಾರು ಓಟ್ ಕೊಡಲ್ಲ. ಅದು ನಿಜಾನೇ.